ಹಾಯ್, ಈ ರೀತಿ ನಿಮ್ಮ ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನ ಒಂದೇ ಒಂದು ಕ್ಲಿಕ್ನಲ್ಲಿ ಕೇವಲ 10 ಸೆಕೆಂಡ್ಸ್ಗಳಲ್ಲಿ ಕಲರ್ ಫೋಟೋ ಆಗಿ ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಟೆಕ್ ಲ್ಯಾಂಡ್ಗೆ ನೀವು ಮೊದಲನೇ ಸಲ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನ ಕಲರ್ ಮಾಡ್ಕೊಳ್ಳೋದಕ್ಕೆ ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫಸ್ಟ್ ವೀಡಿಯೋನ ನೋಡಿ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡು ಆದಮೇಲೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಅಂತ ಒಂದು ಬಟನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವ ಫೋಟೋ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು ಕಲರ್ ಆಗಬೇಕು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗ್ತಿದ್ದಂಗೆ ಈ ರೀತಿ ಬರುತ್ತೆ, ಕಲರೈಸಿಂಗ್ ಯುವರ್ ಫೋಟೋ ಅಂತ. ಇದು 10 ಸೆಕೆಂಡ್ಸ್ ತೊಗೊಳುತ್ತೆ ನೋಡಿ. ಈ ರೀತಿ ನಾನು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಕೊಟ್ಟಿದ್ದೆ. ಲೆಫ್ಟಲ್ಲಿ ಕಾಣ್ತಾ ಇದೆ, ಅಲ್ಲೇ ಪ್ರಿವ್ಯೂ ಬಂದಿದೆ. ಲೆಫ್ಟಲ್ಲಿರುವಂಥದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಅದು ಕಲರ್ ಆಗಿ ಕನ್ವರ್ಟ್ ಮಾಡಿ ಈ ರೀತಿ ಮಾಡಿಕೊಟ್ಟಿದೆ. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಡೌನ್ಲೋಡ್ ಕಲರೈಸ್ಡ್ ಇಮೇಜ್ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಫೋಟೋ ಕಲರಲ್ಲಿರುವಂಥದ್ದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಕಂಪ್ಯಾರಿಸನ್ ಅಂದರೆ ನಿಮ್ಗೆ ಇಲ್ಲಿ ಏನು ಕಾಣ್ತಾ ಇದೆ ಇದೇ ರೀತಿ ಡೌನ್ಲೋಡ್ ಆಗಿರುತ್ತೆ. ನಾನು ಕಲರೈಸ್ಡ್ ಇಮೇಜನ್ನೇ ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಆಗಿದೆ ಈ ಫೋಟೋ, ಈ ರೀತಿ ಬಂದಿದೆ. ಹೀಗೆ ನಿಮ್ಮ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನ ಒಂದೇ ಒಂದು ಕ್ಲಿಕ್ನಲ್ಲಿ ಕೇವಲ 10 ಸೆಕೆಂಡ್ಸ್ಗಳಲ್ಲಿ ನೀವು ಕಲರ್ ಫೋಟೋ ಮಾಡ್ಕೋಬೋದು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.